ವೆಲ್ಕಮ್ ಬ್ಯಾಕ್ ಟು ಆನಂದ ಶ್ರೀ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ತರಗತಿಯಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ 2022 ನವೆಂಬರ್ 6ಕ್ಕೆ ಏನು ಎಕ್ಸಾಮ್ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2 6ರಿಂದ 8ನೇ ತರಗತಿಯವರೆಗೂ ನಡೆಯುವಂತಹ ಪರೀಕ್ಷೆ ಆಗಿರುತ್ತೆ. ಇದು ಭೂಗೋಳಶಾಸ್ತ್ರ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕ ಆಧಾರಿತ ಅಂದರೆ ಪರಿಷ್ಕೃತ ಪಠ್ಯಪುಸ್ತಕ. 2022ರಲ್ಲಿ ಏನು ಪರಿಷ್ಕೃತ ಪಠ್ಯಪುಸ್ತಕ ಆಗಿದೆ ಆ ಒಂದು ಪುಸ್ತಕದಿಂದ ಆಯ್ದುಕೊಂಡಂತಹ ಅಂಶಗಳಾಗಿರ್ತವೆ. ಇದೊಂದು ಶಾರ್ಟ್ ನೋಟ್ಸ್ ಅಂತಲೇ ಇಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಎಕ್ಸಾಮ್ಗೆ. ರಿವಿಸನ್ ಮಾಡೋಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಇವತ್ತಿನ ಟಾಪಿಕ್ಕು ಯಾವುದು ಅಂತ ಹೇಳಿದ್ರೆ ವಾಯುಗೋಳ. ವಾಯುಗೋಳದ 5 ಸ್ತರಗಳ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಯಾರು ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮಗೆ ಈ ತರಗತಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಮೊದಲನೇದಾಗಿ ವಿಡಿಯೋದಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನು ಒಂದ್ಸಲ ನೋಡೋಣ. ನೋಡ್ಬೋದು ನೀವು ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಈ ಒಂದು ವಿಡಿಯೋ. ಮೊದಲನೇದಾಗಿ ವಾಯುಗೋಳ. ವಾಯುಗೋಳದ ಈ ಒಂದು ಏನು ಚಿತ್ರ ಇದೆ ಇದನ್ನು ಗಮನ ಇಟ್ಟು ಗಮನಿಸಿದ್ರೆ ಮುಂದೆ ಎಕ್ಸ್ಪ್ಲನೇಷನ್ನು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಭೂಮಿಯ ಮೇಲ್ಮೈಯಲ್ಲಿ ಸಾವಿರದಿಂದ ನೂರು ಕಿಲೋಮೀಟರ್ವರೆಗೆ ಸುತ್ತುವರೆದಿರುವ ಅನಿಲ ಹಾಗೂ ಇತರ ಸೂಕ್ಷ್ಮ ಕಣಗಳ ಹೊದಿಕೆಯನ್ನು ವಾಯುಮಂಡಲ ಎಂದು ಕರೆಯುತ್ತಾರೆ. ವಾಯುಮಂಡಲವನ್ನು ಮುಖ್ಯವಾಗಿ 5 ಸ್ತರಗಳಾಗಿ ವಿಂಗಡಿಸ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ 5 ಸ್ತರಗಳಾಗಿ ವಿಂಗಡಿಸ್ಬೋದು. ಈ ಕಡೆ ಇರುವಂತಹದ್ದೆಲ್ಲ ಕಿಲೋಮೀಟರ್ಗಳು ಎತ್ತರದಲ್ಲಿ, ಈ ಕಡೆ ಇರುವಂತಹದ್ದು ಅವುಗಳು ಹೊಂದಿರುವಂತಹ ಉಷ್ಣಾಂಶಗಳಾಗಿರ್ತವೆ. ಮೊದಲನೇದಾಗಿ ನೋಡ್ತಾ ಹೋಗೋಣ ನಾವು ಈಗ ಒಂದೊಂದೇ ಸ್ತರದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ನೀವು ಇದು ವಾಯುಮಂಡಲ ಸ್ತರಗಳು ಅಂತ ಹೇಳಿಬಿಟ್ಟು. ಇದಿಷ್ಟು ಭೂಮೇಲ್ಮೈಯಲ್ಲಿ ಹಿಮಾಲಯ ಇರುತ್ತೆ, ಮತ್ತು ಮೋಡಗಳಿರ್ತವೆ. ಇವುಗಳನ್ನೆಲ್ಲ ಒಳಗೊಂಡಂತೆ ನಾವೇನಂತ ಕರಿತೀರಿ ಅಂತ ಹೇಳಿದ್ರೆ ಟ್ರೋಪೋಸ್ಪಿಯರ್ ಅಂತ ಕರೀತೇವೆ. ಟ್ರೋಪೋಸ್ಪಿಯರು 8 ಡಿಗ್ರಿಯಿಂದ 18 ಕಿಲೋಮೀಟರ್ ತನಕ ವಿಸ್ತಾರ ಹೊಂದಿರುತ್ತೆ. ಇದು ಕೂಡ ಇಂಪಾರ್ಟೆಂಟು, ಈ ಒಂದು ವಿಸ್ತಾರವನ್ನು ಕೂಡ ಅವ್ರು ಕೇಳ್ತಾರೆ. ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಟ್ರೋಪೋಸ್ಪಿಯರ್. ನೆಕ್ಸ್ಟ್ ನೋಡೋಣ ಸ್ಟ್ರ್ಯಾಟೋಸ್ಪಿಯರು. ಸ್ಟ್ರ್ಯಾಟೋಸ್ಪಿಯರಲ್ಲಿ ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಹೆಚ್ಚಾಗ್ತದೆ. ಇಲ್ಲಿ ಸ್ಟ್ರ್ಯಾಟೋಸ್ಪಿಯರಲ್ಲಿ 18ರಿಂದ 50 ಕಿಲೋಮೀಟರ್ ತನಕ ಸ್ಟ್ರ್ಯಾಟೋಸ್ಪಿಯರ್ ಇರುತ್ತೆ. ಇಲ್ಲಿ ವಿಶೇಷವಾಗಿ ಓಝೋನ್ ಮಂಡಲ ಕಂಡುಬರುತ್ತೆ ನಮಗೆ. ಇದ್ರ ಬಗ್ಗೆ ಹಲವಾರು ಬಾರಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಓಝೋನ್ ಮಂಡಲ ಎಲ್ಲಿ ಕಂಡುಬರುತ್ತೆ ಅಂತ. ಈ ಸ್ಟ್ರ್ಯಾಟೋಸ್ಪಿಯರಲ್ಲಿ ಕಂಡುಬರುತ್ತೆ, ಕನ್ನಡದಲ್ಲಿ ಸಮೋಷ್ಣ ಮಂಡಲ. ನೆಕ್ಸ್ಟು 50ರಿಂದ 80 ಕಿಲೋಮೀಟರ್ ತನಕ ಯಾವುದು ಕಂಡುಬರುತ್ತಪ್ಪ ಅಂತ ಹೇಳಿದ್ರೆ ಮಧ್ಯಾಂತರ ಮಂಡಲ ಅಥವಾ ಮಿಸೋಸ್ಪಿಯರ್ ಕಂಡುಬರುತ್ತೆ. ಈ ಒಂದು ಮಂಡಲದ ವಿಶೇಷತೆ ಏನು ಅಂತ ನೋಡೋದಾದರೆ ರೇಡಿಯೋ ತರಂಗಗಳು, ಇಲ್ಲಿ ರೇಡಿಯೋ ತರಂಗಗಳು ಕಂಡುಬರುತ್ತವೆ, ಮತ್ತು ಧೂಮಕೇತುಗಳು ಕಂಡುಬರ್ತವೆ. ಇಲ್ಲಿ ಧೂಮಕೇತುಗಳು ಸಹ ಕಂಡುಬರ್ತವೆ 50ರಿಂದ 80 ಕಿಲೋಮೀಟರ್ ತನಕ ಇದರ ಎತ್ತರ. ಎತ್ತರ ಹೆಚ್ಚಾದಂತೆ ಇಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ ಈ ಮಧ್ಯಾಂತರ ಮಂಡಲ ಅಥವಾ ಮಿಸೋಸ್ಪಿಯರಲ್ಲಿ. ನೆಕ್ಸ್ಟು ಅಯನೋಸ್ಪಿಯರ್ 80ರಿಂದ 400 ಕಿಲೋಮೀಟರ್ ತನಕ ಎತ್ತರವನ್ನು ಹೊಂದಿರುತ್ತೆ ಅಯನೋಸ್ಪಿಯರು. ಇಲ್ಲಿ ರೇಡಿಯೋ ತರಂಗಗಳು ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಮರಳಿ ಭೂಮಿಗೆ ಪ್ರತಿಫಲನವನ್ನು ಹೊಂದುತ್ತವೆ. ಇಲ್ಲಿ ರೇಡಿಯೋ ತರಂಗಗಳು ಎಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ರೆ ಅದು ಮಿಸೋಸ್ಪಿಯರ್ ಅಂತ ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. 50ರಿಂದ 80 ಕಿಲೋಮೀಟರ್ ಎತ್ತರ ಯಾವುದ್ರದ್ದು ಮಿಸೋಸ್ಪಿಯರ್ದು. ನೆಕ್ಸ್ಟು ಅಯೋನೋಸ್ಪಿಯರು
ಅಂದರೆ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಕೇಳಿಸುವಂತಹ ಮಂಡಲ ಯಾವುದು ಅಂತ ಕೇಳಿದ್ರೆ ನೀವು ಅಯೋನೋಸ್ಪಿಯರ್ ಅಂತ ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ. ಮರಳಿ ಭೂಮಿಗೆ ಪ್ರತಿಫಲನ ಹೊಂದುತ್ತವೆ ಇಲ್ಲಿ ರೇಡಿಯೋ ತರಂಗಗಳು. ಇದು ಎತ್ತರ ಹೆಚ್ಚಾದಂತೆ ಇಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ಅಯೋನೋಸ್ಪಿಯರಲ್ಲಿ. ನೆಕ್ಸ್ಟ್ ನೋಡೋಣ ನಾವು ಬಾಹ್ಯಮಂಡಲ. ಬಾಹ್ಯಮಂಡಲ ಎಷ್ಟರಿಂದ ಎಷ್ಟು ಎತ್ತರವಾಗಿರುತ್ತಪ್ಪ ಅಂತ ಹೇಳಿದ್ರೆ 400 ರಿಂದ 1,000 ಕಿಲೋಮೀಟರ್ ಎತ್ತರ ಆಗಿರುತ್ತೆ ಇದು. ಇದು ಎತ್ತರ ಹೆಚ್ಚಾದಂತೆ ಇಲ್ಲಿ ಉಷ್ಣಾಂಶ ಹೆಚ್ಚಾಗಿ ಕಂಡುಬರುತ್ತೆ. ಈಗ ಇಷ್ಟು ಈ ಒಂದು ಚಿತ್ರವನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಈ ಒಂದು ಸೂತ್ರವನ್ನು ಮಾಡಿಕೊಂಡಿದ್ದೇನೆ. ಇವುಗಳನ್ನು ಆರ್ಡ್ರ್ ವೈಸು ಇವುಗಳನ್ನು ಒಂದಾಣಿಕೆ ಮಾಡೋಕ್ಕೆ ಹೇಳ್ತಾರೆ ಇದನ್ನು. ಹಾಗಾಗಿ ಒಂದೊಂದಾಗಿ ಯಾವ ರೀತಿ ನೆನ್ಪಿಟ್ಕೊಳ್ಳೋದಪ್ಪ ಅಂತ ಹೇಳಿದ್ರೆ TSMIE ಇಂಗ್ಲೀಷು ಫಸ್ಟ್ ಅಕ್ಷರಗಳನ್ನು ತೆಗೆದುಕೊಂಡು TSMIE ಅಂತ ನೆನ್ಪಿಟ್ಕೊಳ್ಳೋಕ್ಕೆ ಸೂತ್ರವನ್ನು ಮಾಡ್ಕೊಂಡಿದ್ದೇನೆ. ನಿಮಗೆ ಬೇರೆ ಯಾವ ರೀತಿಯಾದ್ರ ಸೂತ್ರ ಗೊತ್ತಿದ್ದರೆ ನೀವು ಅದನ್ನೇ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ ಒಂದೊಂದು ಸ್ತರಗಳ ಬಗ್ಗೆ ವಿಶೇಷತೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ರೋಪೋಸ್ಪಿಯರ್ ಬಗ್ಗೆ ನೋಡೋದಾದರೆ ಟ್ರೋಪೋಸ್ಪಿಯರ್ ಇದು ಪರಿವರ್ತನಾ ಮಂಡಲ. ಇದು ವಾಯುಮಂಡಲದ ಅತ್ಯಂತ ಕೆಳಪದರ. ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ವು ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಡ್ತಾ ಹೋಗೋಣ. ಸಮಭಾಜಕ ವೃತ್ತದಲ್ಲಿ ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೂ ಹಾಗೂ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತದೆ. ಧ್ರುವ ಪ್ರದೇಶ ಅಂದರೆ ಅಲ್ಲಿಗೆ ನಾವು ಯಾವುದನ್ನು ಅರ್ಥ ಮಾಡ್ಕೋಬೇಕಿಲ್ಲಿ ಧ್ರುವ ಪ್ರದೇಶ ಅಂದರೆ ಯಾವುದನ್ನು ಅರ್ಥ ಮಾಡ್ಕೋಬೇಕು ಅಂದರೆ 8 ಕಿಲೋಮೀಟರ್ ಅಂದರೆ ಇಲ್ಲಿಂದ ಇದೆ 8 ಕಿಲೋಮೀಟರ್ ಇಲ್ಲಿ ಇದೆ. ಇದು ಧ್ರುವ ಪ್ರದೇಶ, ಇಲ್ಲಿ ಸಮಭಾಜಕ ವೃತ್ತ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ? 8 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುವುದು. ಈ ವಲಯದಲ್ಲಿಯೇ ಹವಾಮಾನದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಎಲ್ಲ ಅಂಶಗಳು ನಮಗೆ ಕಂಡುಬರ್ತವೆ ಪರಿವರ್ತನಾ ಮಂಡಲದಲ್ಲಿ. ಹಾಗಾದರೆ ನೆಕ್ಸ್ಟ್ ನೋಡೋಣ ಸ್ಟ್ರಾಟೋಸ್ಪಿಯರ್. ಇನ್ನೂ ಸ್ವಲ್ಪ ಇದೆ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಪ್ರಮಾಣ ಕಡಿಮೆ ಆಗ್ತದೆ. ಈ ಒಂದು ವಲಯದ ವಿಶೇಷತೆ. ಪರಿವರ್ತನಾ ವಿರಾಮ ವಲಯದಲ್ಲಿ ಸ್ಥಿರವಾಗಿರ್ತದೆ. ಏನು ಉಷ್ಣಾಂಶ ಆಗಿರ್ಬೋದು ಒತ್ತಡ ಆಗಿರ್ಬೋದು ಪರಿವರ್ತನಾ ವಿರಾಮ ವಲಯದಲ್ಲಿ ಸ್ಥಿರವಾಗಿರ್ತದೆ. ಪರಿವರ್ತನಾ ವಿರಾಮ ಪರಿವರ್ತನಾ ಮಂಡಲವನ್ನು ಮತ್ತು ಸ್ತರಮಂಡಲದಿಂದ ಬೇರ್ಪಡಿಸುತ್ತದೆ. ಪರಿವರ್ತನಾ ವಿರಾಮ ಇದರ ಒಂದು ಯಾವುಗಳನ್ನು ಬೇರ್ಪಡಿಸುತ್ತೆ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಪರಿವರ್ತನಾ ಮಂಡಲ ಸ್ತರಮಂಡಲ ಸ್ತರಮಂಡಲ ಅಂದರೆ ಸ್ಟ್ರಾಟೋಸ್ಪಿಯರ್ ಅದನ್ನು ಬೇರ್ಪಡಿಸುವಂತಹ ಅದು ಯಾವುದಪ್ಪ ಅಂದರೆ ಪರಿವರ್ತನಾ ವಿರಾಮ ಅಂತ ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಸಮೋಷ್ಣ ಮಂಡಲವನ್ನು ಸ್ತರಮಂಡಲ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ನೋಡೋಣ ಸ್ಟ್ರಾಟೋಸ್ಪಿಯರ್ ಬಗ್ಗೆ ನೋಡೋಣ. ಸಮೋಷ್ಣ ಮಂಡಲ ಇದು ವಾಯುಮಂಡಲದ ಎರಡನೆಯ ಪದರವಾಗಿದ್ದು 50 ಕಿಲೋಮೀಟರ್ವರೆಗೆ ಹಬ್ಬಿದೆ. 18 ರಿಂದ 50 ಕಿಲೋಮೀಟರ್ವರೆಗೆ ಹಬ್ಬಿದೆ. ಪರಿವರ್ತನಾ ಮಂಡಲದ ಮೇಲಿರುವುದು ಅಂದರೆ ಟ್ರೋಪೋಸ್ಪಿಯರ್ನ ಮೇಲೆ ಇರುವಂಥದ್ದು. ಈ ಪದರದಲ್ಲಿ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾಗಿರೋದು. ಓಝೋನ್ ಅನಿಲದ ಒಂದು ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ಇದು ಸೂರ್ಯನಿಂದ ಬರುವ ಅತಿನೇರಳನೇ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ. ಯಾವುದು? ಓಝೋನ್ ಅನಿಲ. ಈ ಪದರವು ಮೋಡ ಹಾಗೂ ಇತರೆ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರುವುದು. ಇಲ್ಲಿ ಯಾವುದೇ ಮೋಡ ಕಂಡುಬರುವುದಿಲ್ಲ, ಹವಾಮಾನ ಕೂಡ ಇಲ್ಲಿ ಕಂಡುಬರುವುದಿಲ್ಲ. ಸಮಾಷ್ಣ ಮಂಡಲದಲ್ಲಿ ಒಂದು ಏನು ಕಂಡುಬರುತ್ತೆ ಅಂತ ಹೇಳಿದ್ರೆ ಓಝೋನ್ ಅನಿಲ ಕಂಡುಬರುತ್ತೆ. ಓಝೋನ್ ಅನಿಲದ ಕೆಲಸ ಏನು ಅಂತ ಹೇಳಿದ್ರೆ ಸೂರ್ಯನಿಂದ ಬರುವ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡೋದು ಇದರ ಒಂದು ಕೆಲಸ. ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತ. ಇದು ಕೇಳಿದ್ದಾರೆ ಹಲವಾರು ಬಾರಿ ಎಕ್ಸಾಮ್ಸಲ್ಲಿ, ಜೆಟ್ ವಿಮಾನಗಳು ಯಾವ ಪದರದಲ್ಲಿ ಓಡಾಡುತ್ತವೆ ಅಂತ ಕೇಳಿದ್ದಾರೆ. ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಈ ಜೆಟ್ ವಿಮಾನಗಳು ಹಾರಾಡ್ತವೆ. ನೆಕ್ಸ್ಟು ಮಧ್ಯಂತರ ಮಂಡಲ ಅಥವಾ ಸಮೋಷ್ಣ ಮಂಡಲ. ಇದು ಸಮೋಷ್ಣ ಮಂಡಲದ ಮೇಲಿದ್ದು
ಸುಮಾರು 80 ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ. ಈ ವಲಯದಲ್ಲಿಯೂ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಪದರು ವಾಯುಮಂಡಲದ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ. ಉಲ್ಕೆಗಳು ಹೆಚ್ಚಿನ ಘರ್ಷಣೆ ಹೊಂದಿ ಉರಿದು ಬೂದಿಯಾಗ್ತವೆ. ಈ ಒಂದು ಮಂಡಲದಲ್ಲಿ ಉಲ್ಕೆಗಳು ಹೆಚ್ಚಿನ ಘರ್ಷಣೆ ಹೊಂದಿ ಉರಿದು ಬೂದಿಯಾಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಉಷ್ಣತಾ ಮಂಡಲ ಅಥವಾ ಥರ್ಮೋಸ್ಫಿಯರ್, ಉಷ್ಣತಾ ಮಂಡಲ ಅಥವಾ ಥರ್ಮೋಸ್ಫಿಯರ್ ಬಗ್ಗೆ ನೋಡ್ತಾ ಹೋಗೋಣ. ಈ ಪದರದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗುತ್ತದೆ. ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತವೆ. ಆದುದರಿಂದ ಇದನ್ನು ಅಯಾನು ಮಂಡಲ ಅಂತ ಕೂಡ ಕರೀತಾರೆ. ಅಯಾನು ಮಂಡಲ ಎಂದು ಯಾವ ಪದರವನ್ನು ಕರೆಯುತ್ತಾರೆ ಅಂತ ಹೇಳೋದಾದರೆ ಅದು ಉಷ್ಣತಾ ಮಂಡಲ ಅಥವಾ ಥರ್ಮೋಸ್ಫಿಯರನ್ನು ಅಯಾನು ಮಂಡಲ ಅಂತ ಕೂಡ ಕರೀತಾರೆ. ಈ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತವೆ. ಇದೊಂದು ಮುಖ್ಯವಾದ ಅಂಶ, ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟು ಎಕ್ಸೋಸ್ಫಿಯರ್ ಅಥವಾ ಬಾಹ್ಯ ಮಂಡಲದ ಬಗ್ಗೆ ನೋಡೋಣ. ಬಾಹ್ಯ ಮಂಡಲವು ವಾಯುಮಂಡಲದ ಅತ್ಯಂತ ಮೇಲಿನ ಪದರವಾಗಿದೆ. ಈ ಪದರದಲ್ಲಿ ವಾಯುಮಂಡಲ ಘಟಕಾಂಶಗಳು ವಿರಳವಾಗಿರುತ್ತವೆ ಮತ್ತು ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ. ಈ ವಲಯದಲ್ಲಿ ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ. ಮತ್ತು ವಾಯುಗೋಳದ ಸಂಯೋಜನೆಯನ್ನು ನೋಡೋಣ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಾಯುಗೋಳದ ಸಂಯೋಜನೆ, ವಾಯುಗೋಳವು ವಿವಿಧ ಬಗೆಯ ಅನಿಲಗಳು, ಧೂಳಿನ ಕಣಗಳು, ನೀರಾವಿಯ ಮಿಶ್ರಣವಾಗಿದೆ. ವಾಯುಮಂಡಲದ ಮುಖ್ಯ ಅನಿಲಗಳೆಂದರೆ ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ, %78.08%, ಆಕ್ಸಿಜನ್ನು %20.94%, ಆರ್ಗನ್ %0.93%, ಇಂಗಾಲದ ಡೈಆಕ್ಸೈಡ್ %0.03%, ಓಜೋನ್ %0.00005%. ಇಷ್ಟನ್ನು ವಾಯುಗೋಳದ ಸಂಯೋಜನೆ ಅಂತ ಹೇಳ್ಬೋದು. ಮತ್ತು ಹವಾಮಾನದ ಘಟಕಾಂಶಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಹವಾಮಾನದ ಘಟಕಾಂಶಗಳು ಯಾವ್ಯಾವು ಅಂತ ನೋಡೋಣ. ಇಲ್ಲಿ ಹವಾಮಾನದ ಪರಿಸ್ಥಿತಿಯ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿದ್ದು ಅವುಗಳೆಂದರೆ ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ, ಮೋಡ, ಮಳೆ ಇತ್ಯಾದಿಯಾಗಿರ್ತವೆ ಹವಾಮಾನದ ಘಟಕಾಂಶಗಳು. ನೆಕ್ಸ್ಟು ಹವಾಮಾನ ಎಂದರೇನು ಅಂತ ನಾವಿಷ್ಟೆಲ್ಲ ತಿಳ್ಕೊಂಡ್ಮೇಲೆ ಹವಾಮಾನ ಎಂದರೇನು ಅಂತ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಹವಾಮಾನ ಎಂದರೆ ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿಯನ್ನು ನಾವು ಹವಾಮಾನ ಅಂತ ಕರಿತೇವೆ. ಮತ್ತು ನೆಕ್ಸ್ಟು ಉಷ್ಣಾಂಶದ ಬಗ್ಗೆ ನೋಡೋಣ. ಭೂಮಿಯು ಪಡೆಯುವ ಎಲ್ಲ ಶಕ್ತಿಗೂ ಯಾವ ಕಾರಣ ಅಂತ ಹೇಳಿದ್ರೆ ಸೂರ್ಯನೇ ಮೂಲ. ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಸೂರ್ಯಜನ್ಯ ಶಾಖ ಎಂದು ಕರೆಯುವರು. ವಾಯುಮಂಡಲದ ಉಷ್ಣಾಂಶವನ್ನು ಅಳೆಯುವ ಉಪಕರಣ ಯಾವುದು, ಇದು ವೆರಿ ಇಂಪಾರ್ಟೆಂಟು, ಥರ್ಮೋಮೀಟರ್ ಅಥವಾ ಉಷ್ಣತಾ ಮಾಪಕ ಎಂದು ಕರೆಯುತ್ತಾರೆ. ನೆಕ್ಸ್ಟು ಉಷ್ಣಾಂಶದ ವಲಯಗಳನ್ನು ನೋಡೋಣ ನಾವು. ಉಷ್ಣಾಂಶದ ವಲಯಗಳು, ಇದು ಕೂಡ ಇಂಪಾರ್ಟೆಂಟು. ಭೂಮೇಲ್ಮೈಯಲ್ಲಿ ಸೂರ್ಯಜನ್ಯ ಶಾಖದ ಆಧಾರದಿಂದ ಭೂಮಿಯನ್ನು 3 ಉಷ್ಣಾಂಶ ವಲಯಗಳಾಗಿ ವಿಂಗಡಿಸಬಹುದು. ಅವುಗಳು ಯಾವ್ಯಾವು ಅಂತ ನೋಡೋದಾದರೆ ಉಷ್ಣವಲಯ ಟಾರಿಡ್ ಝೋನ್ ಅಂತ ಕರೀತಾರೆ. ಇದು ಹೆಚ್ಚು ಉಷ್ಣಾಂಶದ ವಲಯ, ಇದರಲ್ಲಿ ಸೌರಶಾಖ ಹೆಚ್ಚು. ಇದು ನೋಡಿ ಇಲ್ಲಿದೆ ಇದರ ಒಂದು ಚಿತ್ರ. ಇದು 0 ಮಕರ ಸಂಕ್ರಾಂತಿ, 0 ಡಿಗ್ರಿ. ಅದರಿಂದ ಮೇಲಕ್ಕೆ ಹೋದರೆ ಒಂದು ನಿಮಿಷ ಇರಿ, ಇದನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಇದು 0 ಡಿಗ್ರಿ, ಇಲ್ಲಿ ಕಂಡುಬರುವಂಥದ್ದು 0 ಡಿಗ್ರಿ, ನೀವು ನೋಡ್ಬೋದು. ಈ ಕಡೆ 0 ಡಿಗ್ರಿಯಿಂದ ಮೇಲಕ್ಕೆ ಹೋದರೆ ಇದು ಒಂದು ರೇಖೆ ಇದೆಯಲ್ಲ, ಇಲ್ಲಿ ತನಕ 23.5 ಡಿಗ್ರಿ. ಇಲ್ಲಿ ಉತ್ತರ, ಇಲ್ಲಿ ದಕ್ಷಿಣ. 23.5 ಡಿಗ್ರಿ ಉತ್ತರಕ್ಕೆ ಕಂಡುಬರುವಂತಹದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ. 23.5 ಡಿಗ್ರಿ ದಕ್ಷಿಣ ಕಡೆ ಕಂಡುಬರುವಂಥದ್ದು ಮಕರ ಸಂಕ್ರಾಂತಿ ವೃತ್ತ. ಇವುಗಳು ಕೂಡ ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ.
ಇದು ಇದು ಈಗ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಹಾಗೂ ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ದಕ್ಷಿಣದವರೆಗೂ ವಿಸ್ತರಿಸಿದೆ. ಯಾವ ವಲಯದ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಈಗ ಅಂತ ನೋಡೋದಾದರೆ, ನಾವು ನೋಡ್ತಾ ಇರೋದು ಉಷ್ಣವಲಯ ಟಾರಿಡ್ ಝೋನ್ ಬಗ್ಗೆ ನೋಡ್ತಾ ಇದ್ದೇವೆ. ಟಾರಿಡ್ ಝೋನ್ ಬಗ್ಗೆ, ಈ ವಲಯವು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುತ್ತೆ. ಟಾರಿಡ್ ಝೋನು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆದುಕೊಳ್ಳುತ್ತೆ. ಹಾಗಾದರೆ ಟಾರಿಡ್ ಝೋನ್ ಎಲ್ಲಿಂದ ಎಲ್ಲಿವರೆಗೂ ಕಂಡುಬರುತ್ತೆ? ಮಕರ ಸಮಭಾಜಕ ವೃತ್ತ 0 ಡಿಗ್ರಿಯಿಂದ ಉತ್ತರ, ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿಯಿಂದ ದಕ್ಷಿಣ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದವರೆಗೂ ಕಂಡುಬರುವಂಥದ್ದು ಯಾವುದು? ಟಾರಿಡ್ ಝೋನ್. ಇದು ಈ ವಲಯದ ವಿಶೇಷತೆ ಏನು ಅಂತ ಹೇಳಿದ್ರೆ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುತ್ತೆ. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡೋಣ ಸಮಶೀತೋಷ್ಣ ವಲಯ. ಸಮಶೀತೋಷ್ಣ ವಲಯ ಟೆಂಪರೇಟ್ ಝೋನ್ ಅಂತ ಕರೀತಾರೆ ಇದನ್ನು. ಫಸ್ಟು ಇಲ್ಲಿ ನಾವು ಚಿತ್ರವನ್ನು ನೋಡಿಬಿಡೋಣ ಒಂದ್ಸಲ. ಇದು ನೋಡಿ ಚಿತ್ರ. ಚಿತ್ರದ ಮುಖಾಂತರ ನೋಡಿದೆ ನಾವು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಚಿತ್ರದ ಮುಖಾಂತರ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹೊಸದಾಗಿ ಕಲಿಯೋರಿಗೆ ಜಿಯೋಗ್ರಫಿ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ ಮಧ್ಯ ರೇಖೆ, ಇದು 0 ಡಿಗ್ರಿ ಸಮಭಾಜಕ ವೃತ್ತ. ನಾವು ಈಗಾಗಲೇ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ನೋಡಿದ್ವಿ, ಮಕರ ಸಂಕ್ರಾಂತಿ ವೃತ್ತದ ಬಗ್ಗೆ ನೋಡಿದ್ದೇವೆ. ಈಗ ನಾವು ನೋಡಬೇಕಾಗಿರೋದೇನು? ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿಯಿಂದ 66.5 ಆರ್ಕ್ಟಿಕ್ ವೃತ್ತ, ಇಲ್ಲಿ 66.5 ಡಿಗ್ರಿ ನೋಡಿ, 66.5 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಯಾವ ವಲಯ ಕಂಡುಬರುತ್ತೆ? ಸಮಶೀತೋಷ್ಣ ವಲಯ ಕಂಡುಬರುತ್ತೆ ಉತ್ತರಕ್ಕೆ. ಮತ್ತು ದಕ್ಷಿಣದಲ್ಲಿ ಎಲ್ಲಿಂದ ಕಂಡುಬರುತ್ತೆ? ಹಾಗಾದರೆ ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿಯಿಂದ ಅಂಟಾರ್ಟಿಕ್ ವೃತ್ತ 66.5 ಡಿಗ್ರಿ ದಕ್ಷಿಣದವರೆಗೆ ಯಾವ ವಲಯ ಕಂಡುಬರುತ್ತೆ ಅಂತ ಹೇಳಿದ್ರೆ ಟೆಂಪರೇಟ್ ಝೋನ್ ಅಥವಾ ಸಮಶೀತೋಷ್ಣ ವಲಯ ಕಂಡುಬರುತ್ತೆ. ಇದಿಷ್ಟು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಅದನ್ನೇ ಇದು ಇನ್ನು ಇಲ್ಲಿ ಎಕ್ಸ್ಪ್ಲೇನ್ ಹೊಂದಿದೆ. ದಕ್ಷಿಣಾರ್ಧಗೋಳದಲ್ಲಿ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದಿಂದ ಉತ್ತರದಲ್ಲಿ 66.5 ಡಿಗ್ರಿ ಅಂಟಾರ್ಟಿಕ ವೃತ್ತದವರೆಗೆ ಇರುವುದು ಸಮಶೀತೋಷ್ಣ ವಲಯ. ಈ ವಲಯದಲ್ಲಿ ಉಷ್ಣಾಂಶ ಏನಾಗಿರುತ್ತೆ? ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಇರದೆ ಸಮತೋಲನವಾಗಿರುತ್ತೆ. ಸಮಶೀತೋಷ್ಣ ವಲಯ ಅಂತ ನೆನ್ಪಿಟ್ಕೊಂಡಿದ್ದ ಬಂದ ತಕ್ಷಣ ನೀವೇನು ನೆನ್ಪಿಟ್ಕೋಬೇಕು? ಉಷ್ಣಾಂಶ ಮತ್ತು ಶೀತ ಏನಾಗಿರುತ್ತೆ? ಸಮತೋಲನವಾಗಿರುತ್ತೆ ಅಂತೇಳಿ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಶೀತ ವಲಯ. ಹೆಸರೇ ಸೂಚಿಸುವಂತೆ ಶೀತ ವಲಯ, ಫ್ರಿಜ್ಡ್ ಝೋನ್ ಅಂತ ಕರೀತಾರೆ ಇದನ್ನು. ಹಾಗಾದರೆ ಶೀತ ವಲಯ ಎಲ್ಲಿಂದ ಎಲ್ಲಿವರೆಗೂ ಕಂಡುಬರುತ್ತೆ? ಇವಾಗ ಈಗಾಗಲೇ 23.5 ಡಿಗ್ರಿಯಿಂದ 60.5 ಡಿಗ್ರಿ ತನಕ ನಾವು ಈಗ ನೋಡಿದ್ದೇವೆ. ಇವಾಗ ಇದು ಉತ್ತರದಲ್ಲಿ 66.5 ಡಿಗ್ರಿಯಿಂದ 90 ಡಿಗ್ರಿ ತನಕ ನಾವೀಗ ನೋಡಬೇಕು ಶೀತ ವಲಯವನ್ನು. 90 ಡಿಗ್ರಿ ಉತ್ತರದಲ್ಲಿ ಶೀತ ವಲಯ ಇರುತ್ತೆ. ಹಾಗಾದರೆ ದಕ್ಷಿಣದಲ್ಲಿ ಎಲ್ಲಿ ಕಂಡುಬರುತ್ತೆ? ಇಲ್ಲಿ ಕಂಡುಬರುತ್ತೆ, ಈ ಕಡೆ ಇಲ್ಲಿ ಕಂಡುಬರುತ್ತೆ 90 ಡಿಗ್ರಿ ದಕ್ಷಿಣದವರೆಗೆ. ಇದೇನಿದು? ಶೀತ ಪ್ರದೇಶ. ಅಂದರೆ 66.5 ಡಿಗ್ರಿ ಆರ್ಕ್ಟಿಕ್ ವೃತ್ತದಿಂದ 90 ಡಿಗ್ರಿ ಉತ್ತರ ಧ್ರುವದವರೆಗೆ ಮತ್ತು 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತದಿಂದ ದಕ್ಷಿಣ ಧ್ರುವ 90 ಡಿಗ್ರಿವರೆಗಿರುವುದು ಇದನ್ನು ಶೀತ ವಲಯ ಅಂತ ಕರೀತಾರೆ. ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆ. ಸೂರ್ಯನ ಕಿರಣಗಳು ಯಾವ ವಲಯದಲ್ಲಿ ಓರೆಯಾಗಿ ಬೀಳುತ್ತವೆ ಅಂತ ಕೇಳ್ಬೋದು, ಅದು ಶೀತ ವಲಯ. ಓಕೆನಾ? ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈಗ ಮುಂದಿನ ಒಂದು ನೋಡೋಣ. ಸಮೋಷ್ಣ ರೇಖೆ ಎಂದರೇನು? ಐಸೋಥರ್ಮ್ ಎಂದರೇನು? ಇದನ್ನು ಕೂಡ ಹಲವಾರು ಬಾರಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಹೇಳಬಹುದಾದ ರೇಖೆಗಳೇ ಸಮೋಷ್ಣ ರೇಖೆಗಳು. ನೀವು ಇಷ್ಟನ್ನು ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ. ಉಷ್ಣಾಂಶಕ್ಕೆ ಸಂಬಂಧಪಟ್ಟಿರೋದು ಸಮೋಷ್ಣ ರೇಖೆ. ಯಾವುದಕ್ಕೆ ಸಂಬಂಧಪಟ್ಟಿರೋದು? ಉಷ್ಣಾಂಶಕ್ಕೆ ಸಂಬಂಧಪಟ್ಟಿರೋದು. ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟು, ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ದೇಶ ಯಾವುದು ಅಂತ ನೋಡೋದಾದರೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿನ ಅಲ್ ಹಜಿಜಿಯಾ.
ಇಲ್ಲಿ ಎಷ್ಟಿದೆಯಪ್ಪ ಉಷ್ಣಾಂಶ ಅಂತ ನೋಡೋದಾದರೆ ಸರಾಸರಿ +50°C +58°C ಇದು ಹೈಸ್ಕೂಲ್ ಪಠ್ಯಪುಸ್ತಕದಲ್ಲಿ ಎಂಟನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ. ಬೇರೆ ಬೇರೆ ಪುಸ್ತಕದಲ್ಲಿ ಬೇರೆ ಬೇರೆ ಒಂದು ಅಂಶಗಳನ್ನು ಕೊಟ್ಟಿರ್ತಾರೆ, ಆದರೆ ಇದು ಪಕ್ಕಾ ಮಾಹಿತಿ ಹೈಸ್ಕೂಲ್ ಬುಕ್ಸಲ್ಲಿ ಇರುವಂತಹದ್ದು. ಓಕೆನಾ? ಹಾಗಾದರೆ ಕಡಿಮೆ ಉಷ್ಣತೆ ಹೊಂದಿರುವುದೆಲ್ಲಿ ಅಂತ ನೋಡೋದಾದರೆ ರಷ್ಯಾದ ಸೈಬೀರಿಯಾ ಭಾಗದಲ್ಲಿರುವ ವರ್ಕೋಯನಸ್ಕ್ ಅಂತಕ್ಕಂಥ ಪ್ಲೇಸಲ್ಲಿ ಕಡಿಮೆ ಒಂದು ಉಷ್ಣಾಂಶವನ್ನು ಹೊಂದಿದೆ. ಇಲ್ಲಿ ಎಷ್ಟಿದೆ ಉಷ್ಣಾಂಶ ಅಂತ ನೋಡೋದಾದರೆ -24°C ಅಥವಾ ಸೆಂಟಿಗ್ರೇಡ್ ಉಷ್ಣಾಂಶವನ್ನು ಹೊಂದಿದೆ. ಹಾಗಾದರೆ ಭಾರತದಲ್ಲಿ ಹೆಚ್ಚು ಎಲ್ಲಿ ಉಷ್ಣಾಂಶವನ್ನು ಹೊಂದಿದೆ? ರಾಜಸ್ಥಾನದ ಗಂಗಾನಗರ ಸರಾಸರಿ +54°C ಉಷ್ಣಾಂಶವನ್ನು ಹೊಂದಿದೆ. ಭಾರತದಲ್ಲಿ ಗಂಗಾನಗರ ಎಷ್ಟು ಉಷ್ಣಾಂಶವನ್ನು ಹೊಂದಿದೆ? 54°C. ಹಾಗಾದರೆ ಕಡಿಮೆ ಉಷ್ಣತೆಯನ್ನು ಎಲ್ಲಿ ಹೊಂದಿದೆ ಭಾರತದಲ್ಲಿ? ಜಮ್ಮು ಕಾಶ್ಮೀರದ ಲೇಹ್ ಅನ್ನೋತಕ್ಕಂಥ ಪ್ಲೇಸು ಏನಾಗಿದೆ, ಕಡಿಮೆ ಉಷ್ಣಾಂಶವನ್ನು ಹೊಂದಿದೆ. ಇತ್ತೀಚಿನ 2022 ಪಠ್ಯಪುಸ್ತಕ ಆಧಾರಿತ ಮಾಹಿತಿ ಇದು. ಸರಾಸರಿ -10°C ಅನ್ನು ಹೊಂದಿದೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದಂತಹ ಅತಿ ಮುಖ್ಯವಾದಂತಹ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲೂ ಕೂಡ ಜಿಯೋಗ್ರಫಿ ಕ್ಲಾಸ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ ಇರುತ್ತೆ. ಸಂಜೆ 9 ಗಂಟೆಗೆ ಕ್ಲಾಸ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ ಯಾರೂ ಅಂತ ಹೇಳ್ತಾ ಇವತ್ತಿನ ಈ ಒಂದು